ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ಈ ಚಾಮರಾಜನಗರದಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಹೈವೇಗೆ 140 ಎಕರೆ ಇದೆ. ಇದು ಸೇಲ್ ಮಾಡ್ತಾಯಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 6 ಲಕ್ಷ ರೂಪಾಯಿ ಒಂದು ಎಕರೆಗೆ. ಹೈವೇ ಅಡ್ಜಸ್ಟ್ಮೆಂಟ್ ಲ್ಯಾಂಡ್. ಇದು ಲ್ಯಾಂಡ್ ನೋಡಿ ಈ ಥರ ಇದೆ. ಸ್ವಲ್ಪ ಜಾಗದಲ್ಲಿ ಕಲ್ಲಿದೆ. ಆ ಕಲ್ಲೆಲ್ಲ ಜೆ ಸಿ ಪಿಯಿಂದ ತೆಗ್ದು ಮತ್ತು ಉಲ್ಟಾ ಮಾಡಿದ್ರೆ ಈ ಥರ ರೆಡ್ ಕಲರ್ಸ್ ಮಣ್ಣು ಕಾಣ್ತಾ ಇರ್ತದೆ. ಸೊ ಈ ಥರ ಇದೆ. ಸೊ ಈ ಜಾಗದಲ್ಲಿ ಯಾವಾಗಲೂ ಉಳುಮೆ ಯಾರೂ ಮಾಡಿರಲಿಲ್ಲ. ಈಗ ಮೊದಲನೇ ಸತಿ ಈಗ ಮಾಡಬೇಕಾಗಿರೋದು. ಆ ರೀತಿ ಇದೆ ಇದು ನೋಡಿ. ಈ ಥರ ಗಿಡ ಎಲ್ಲ ಬೆಳ್ಕೊಂಡಿದೆ. ಇದಕ್ಕೆಲ್ಲ ರಿಮೂವ್ ಮಾಡಿದ್ರೆ ಜಮೀನು ಕೆಂಪು ಕಲರ್ ಕಾಣ್ತಿದೆ. ಇದು ಚಾಮರಾಜನಗರದಿಂದ ಒಂದು 20 ಕಿಲೋಮೀಟ್ರ್ ಆಯ್ತದೆ. ಮೈಸೂರು ಸಿಟಿ ಸೆಂಟ್ರಿಂದ 80 ಕಿಲೋಮೀಟ್ರ್ ಆಯ್ತದೆ. ಬೆಂಗಳೂರಿಂದ ಮೋಸ್ಟ್ಲಿ ಒಂದು 200 ಬರ್ಬೋದು. 140 ಎಕರೆ ಬೌಂಡ್ರಿ ಇದೆ. ಇದು ಸೇಲ್ ಮಾಡ್ತಾಯಿದ್ದಾರೆ. ಒಂದು ಎಕರೆಗೆ 6 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಓನರ್ಸ್ ಕನಿಷ್ಠ ಒಂದು 30 ಜನ ಅಷ್ಟು ಬರ್ತಾರೆ ನೋಡಿ. ಇದೆಲ್ಲ ಜೆ ಸಿ ಪಿನ ತೆಗ್ದಿರೋದು. ಟೈರ್ ಗುರುತು ನೋಡಿ, ಈ ಥರ ಇದೆ. ಮಣ್ಣು ಈ ಥರ ಕಾಣ್ತಿದೆ ಮೇಲ್ಗಡೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಫುಲ್ ಕೆಂಪು ಕಲರ್ ಕಾಣ್ತಿದೆ. ಒಂದೇ ಬೌಂಡ್ರಿ ಇದೆ ಅಲ್ಲಿ ನೋಡಿ. ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಆ ಥರ ಕೆಂಪು ಕಲರ್ ಕಾಣ್ತಿದೆ ಮಣ್ಣು ಉಲ್ಟಾ ಮಾಡಿದ್ರೆ. ಇದು ಹೈವೇ ಅಡ್ಜಸ್ಟೆಂಟು ಇದೆ. ಮತ್ತು ಒಂದು ಇನ್ನೊಂದು ಪ್ಯಾರಲಲ್ ರೋಡ್ ಇದೆ, ಅದನ್ನು ಟಾರ್ ರೋಡ್, ಅಲ್ಲಿಂದನೂ ಅಡ್ಜಸ್ಟೆಂಟ್ ಇದೆ. ಗ್ರೌಂಡ್ ವಾಟರ್ ಎಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ. ನೋಡಿ, ಜೆ ಸಿ ಪಿಯಿಂದ ಕ್ಲೀನ್ ಮಾಡಿರೋದು ಇದು. ಈಗ ನಾನು ಹೈವೇ ಹತ್ತಿರ ಹೋಗ್ತಾ ಇದ್ದೀನಿ ನೋಡಿ. ಹೈವೇ ಸಿಕ್ಬಿಡ್ತು. ಇದು ಬಿ ಆರ್ ಹಿಲ್ಸ್ ಹತ್ತಿರ ಬರ್ತದೆ ಇದು.